ತುನಿಗುಬಜಿ ಅವಳ ಮಗಳಾದ ಬುಜ್ಜಿಗುಬ್ಬಚ್ಚಿ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು ತುನಿಗುಬ್ಬಚ್ಚಿ ವ್ಯವಸಾಯ ಮಾಡಿ ಸಿಗೋ ಹಣದಲ್ಲಿ ಮಗಳನ್ನ ನೋಡ್ಕೊಳ್ತಾ ಇದ್ಲು ಬುಜ್ಜಿಗುಬ್ಬಚ್ಚಿಗೆ ಬನ್ನು ಅನ್ನುವ ಒಬ್ಬ ಗೆಳೆಯ ಇದ್ದ ಅವನು ಚೋಟಗಿಳಿಯ ಮಗ ಅವ್ರಿಬ್ರು ಯಾವಾಗ್ಲೂ ಒಟ್ಟಿಗೆನೆ ಆಟಾಡ್ತಾ ಇದ್ರು ಹಾಗೇನೆ ಇಬ್ರು ಯಾವಾಗ್ಲೂ ಒಟ್ಟಿಗೆ ಶಾಲೆಗೆ ಹೋಗ್ತಾ ಇದ್ರು ಒಟ್ಟಿಗೆ ಚೆನ್ನಾಗಿ ಓದ್ಕೊಳ್ತಾನೋ ಇದ್ರು ಕೆಲವು ಸಲ ಬುಜ್ಜಿ ಬನ್ನು ಹೋಮ್ವರ್ಕ್ ಎಲ್ಲ ಅವಳೇ ಮಾಡ್ತಾ ಇದ್ಲು ಹಾಗೇನೆ ಬುಜ್ಜಿಗೆ ಏನೇ ಡೌಟ್ ಬಂದ್ರೂ ಸರಿ ಅದನ್ನೆಲ್ಲ ಬನ್ನುಗಿಳಿ ಕ್ಲಿಯರ್ ಮಾಡ್ತಾ ಇದ್ದ ಹೀಗೆ ಅವರಿಬ್ಬರ ಮಧ್ಯದಲ್ಲಿ ಒಂದು ಒಳ್ಳೆ ಸ್ನೇಹನೂ ಇತ್ತು ಬನ್ನುಗಿಳಿ ಹಾಗೂ ಬುಜ್ಜಿಗುಬ್ಬಚ್ಚಿ ಹೇಗೆ ಗೆಳೆಯರೋ ಅದೇ ರೀತಿ ತುನಿಗುಬ್ಬಚ್ಚಿ ಹಾಗೂ ಚೋಟುಗಿಳಿ ಇಬ್ರು ಚಿಕ್ಕವಯಸ್ಸಿಂದಾನೇ ಗೆಳತಿಯರು ಚೋಟುಗಿಳಿ ಅವಳಿಗೆ ಯಾವ ತರದ ಕಷ್ಟಗಳು ಬಂದ್ರೂ ಸರಿ ಅದನ್ನ ಟುನಿ ಹತ್ರನೇ ಹೇಳ್ತಾ ಇದ್ಲು ಏನ್ ಚೋಟು ತುಂಬಾನೇ ಬೇಜಾರಲ್ಲಿದೀಯಾ ಏನಾಯ್ತು ನಿನಗೆ ಇನ್ನೇನಾಗ್ಬೇಕು ಟು ನಿನಗೇನೂ ಗೊತ್ತಿಲ್ವಾ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡವ್ಳು ಆದ್ರೆ ಬನ್ನು ಅಪ್ಪ ಕೆಲವು ದಿನಗಳ ಹಿಂದೆ ಇನ್ನೊಂದ್ ಗಿಡಿನ ಮದುವೆ ಮಾಡ್ಕೊಂಡು ನನ್ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರಲ್ವಾ ಆ ದಿನದಿಂದ ಎಷ್ಟೋ ಕಷ್ಟಪಟ್ಟು ಬನ್ನುನ ನಾನು ಸಾಕ್ತಾ ಇದ್ದೀನಿ ಮನೇಲಿರೋ ಎಲ್ಲಾ ಒಡವೆಗಳನ್ನ ಅವನಿಗೋಸ್ಕರ ಮಾರ್ದೆ ಆದ್ರೆ ಇವಾಗ ಮಾರಕ್ಕೆ ನನ್ನ ಹತ್ರ ಏನೂ ಇಲ್ಲ ಅರೆ ಅದಕ್ಕಾಕೆ ಬೇಜಾರ್ ಮಾಡ್ಕೊಳ್ತೀಯ ಯಾವ್ದಾದ್ರೂ ಕೆಲ್ಸಕ್ಕೆ ಹೋಗೋ ಎಷ್ಟು ದಿನ ಅಂತ ಮನೇಲಿರುವ ವಸ್ತುಗಳನ್ನ ಮಾಡ್ತೀಯಾ ನಾನು ಮಾತ್ ಕೇಳು ಕೆಲ್ಸಕ್ಕೆ ಹೋದ್ರೆ ನಿನಗೆ ಹಣ ಸಿಗುತ್ತೆ ಅಲ್ವಾ ಆದ್ರೆ ನನಗೆ ಈ ಊರಲ್ಲಿ ಯಾರು ಗೊತ್ತು ನನಗೆ ಯಾರು ಕೆಲಸ ಕೊಡ್ತಾರೆ ಹ್ಮ್ ಸರಿ ಪರವಾಗಿಲ್ಲ ನಾನು ಮಾಡ್ತಾ ಇರೋದು ಕೂಡ ವ್ಯವಸಾಯ ಕೆಲಸನೇ ಅಲ್ವಾ ಆದ್ರೆ ಇನ್ನೊಬ್ರಿಗೆ ಅಲ್ಲಿ ಕೆಲಸ ಕೊಟ್ಟು ಸಂಬಳ ಕೊಡುವ ಪರಿಸ್ಥಿತಿಯಲ್ಲಿ ನಾನಿಲ್ಲ ಆದ್ರೆ ಈ ಊರಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರರಿರ್ತಾರೆ ಇರ್ತಾರೆ ಅವರ ಹತ್ರ ಸುಮಾರು ಹೊಲಗಳು ಕೂಡ ಇರುತ್ತೆ ಅವ್ರ ಹೊಲದಲ್ಲಿ ನಿನ್ ಕೆಲ್ಸ ಮಾಡು ಆವಾಗ ಕೆಲ್ಸಾನು ಮಾಡ್ದಾಗಿರುತ್ತೆ ಹಣನು ಸಿಗುತ್ತೆ ಹಾಗೆ ಮರುದಿನ ಬೆಳಗ್ಗೆ ಚೋಟು ಹಾಗೂ ಟುನಿ ಇಬ್ರು ಸೇರಿ ಕೆಲ್ಸ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಅವರು ಹುಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಮರದ ಕೆಳಗಡೆ ಚಿಚುಕಾಗೆ ವಿಶ್ರಾಂತಿ ತಗೊಳ್ತಾ ಇರೋದನ್ನ ನೋಡಿದ್ರು ಹಾಗೆ ವಿಶ್ರಾಂತಿ ತಗೊಳ್ತಾ ಇದ್ದ ಚಿಚುಕಾಗೆ ಹತ್ರ ಟುನಿ ಹಾಗೂ ಚೋಟುಗಿಳಿ ಗಿಳಿ ಇಬ್ರುನು ಬಂದ್ರು ಇಲ್ ನೋಡಿ ಚಿಚು ಅವ್ರೆ ಅರೆ ಯಾರ್ ನನ್ನ ಎಪ್ಸಿದ್ದು ಓ ನೀವಾ ಹೋಗಿ ಹೋಗಿ ಹಣ ಏನೂ ಇಲ್ಲ ಭಿಕ್ಷೆ ಬಂದ್ಬಿಟ್ಟಿದ್ದಾರೆ ಅರೆ ಚಿಚು ಅವ್ರೆ ಸ್ವಲ್ಪ ಕಣ್ಬಿಟ್ ನೋಡಿ ನಾವು ಭಿಕ್ಷೆ ತೆಗೀಕೇನು ಬಂದಿಲ್ಲ ಹಾಗಂತ ಟುನಿ ಹೇಳಿದಾಗ ಚಿಚುಗಾಗಿ ಎಚ್ಚರವಾಗಿ ಅವರಿಬ್ರನ್ನ ನೋಡಿತ ಆವಾಗ ಟುನಿ ಹಾಗೂ ಚೋಟು ಅಲ್ಲಿರೋದನ್ನ ನೋಡಿ ಅರೆ ಟುನಿ ನೀನಾ ಇದು ಚೋಟು ಅಲ್ವಾ ಚೋಟು ಬಗ್ಗೆ ಸುಮಾರು ಕತೆಗಳನ್ನ ನಾನ್ ಕೇಳಿದೀನಿ ಪಾಪ ಗಂಡ ಬಿಟ್ಬಿಟ್ಟು ಹೋಗ್ಬಿಟ್ಟ ಅಂತೆ ಕಷ್ಟೆ ಅಂತೆ ಪಾಪ ಅಂತವನ್ನ ಮದುವೆ ಮಾಡ್ಕೊಳಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಹೌದು ಇವಳು ನನ್ಗೆ ಪಾಪ ತುಂಬಾನೇ ಕಷ್ಟಪಡ್ತಾ ಪಡ್ತಾ ಇದ್ದಾಳೆ ಮಗ ಇದ್ದಾನೆ ಅವನನ್ನು ಬೇರೆ ಓದಿಸ್ಬೇಕು ಅದಕ್ಕೆ ಏನಾದ್ರೂ ಕೆಲ್ಸ ಕೊಡ್ಸ್ತೀರಾ ಏನೋ ಅಂತ ಇಷ್ಟು ದೂರ ಬಂದಿದ್ದೀವಿ ನೀವೇ ಏನಾದ್ರೂ ಮಾಡಿ ಇವಳಿಗೆ ಕೆಲ್ಸ ಹಾಕಿ ಕೊಡ್ಬೇಕು ಓ ಕೆಲ್ಸ ಕೇಳ್ಕೊಂಡ್ ಬಂದಿದೀರಾ ಸರಿ ಸರಿ ಪರ್ವಾಗಿಲ್ಲ ನಾನು ಹೊಲದಲ್ಲಿ ನಾನು ಚೋಟುಗೆ ಕೆಲ್ಸ ಕೊಡ್ತೀನಿ ಚೋಟು ನಾಳೆಯಿಂದ ಕೆಲ್ಸಕ್ ಬಂದ್ಬಿಡು ಹಾಗಂತ ಚಿಚುಕಾಗಿ ಚೋಟುನ ನಾಳೆಯಿಂದ ಕೆಲ್ಸಕ್ ಬಾ ಅಂತ ಹೇಳಿತು ಅದನ್ನ ಕೇಳಿ ಅವರಿಬ್ರು ತುಂಬಾನೇ ಖುಷಿಯಾದ್ರು ಅದೇ ಸಂತೋಷದಲ್ಲಿ ಅವರಿಬ್ರು ಮನೆಗ್ ಬಂದ್ರು ಆಮೇಲೆ ಮರುದಿನ ಬೆಳಿಗ್ಗೆ ತುನಿ ಹಾಗೂ ಚೋಟು ಇಬ್ರು ಸೇರಿ ಅವ್ರವ್ರ ಕೆಲ್ಸಕ್ಕೆ ಹೊರಟ್ರು ತುನಿ ಯಾವಾಗ್ಲೂ ತರ ಅವಳ ಹೊಲದಲ್ಲಿ ಕೆಲ್ಸ ಮಾಡ್ತಾ ಇದ್ಲು ಇದು ಹೀಗಿರುವಾಗ ಈ ಕಡೆ ಚೋಟಗಿಳಿ ಚಿಚುಕಾಗಿಯ ಮಾವಿನ ತೋಟಕ್ಕೆ ಹೋಯ್ತು ಹಾ ಬಂದ್ಯಾ ಇಲ್ ನೋಡು ಈ ದಿನದಿಂದ ನೀನೇ ಈ ಮಾವಿನ ತೋಟನ ನೋಡ್ಕೊಳ್ಬೇಕು ಈ ಮರದಲ್ಲಿರುವ ಮಾವಿನ ಹಣ್ಣುಗಳೆಲ್ಲ ತುಂಬಾ ಸಿಹಿಯಾಗಿರ್ಬೇಕು ಆ ರೀತಿ ನೀನೇ ಬೆಳೆಸ್ಬೇಕು ಒಂದ್ ವೇಳೆ ಒಂದ್ ಮರದಲ್ಲಿ ಒಂದ್ ಹಣ್ಣು ಕಾಣೆಯಾದ್ರೂ ಸರಿ ಆಮೇಲೆ ನಿನಗೆ ಇಲ್ಲಿ ಕೆಲ್ಸ ಇಲ್ಲ ಸಂಬಳನೂ ಕೊಡಕ್ಕಾಗಲ್ಲ ನೀನು ನಿನ್ ಪಾಡಿಗೆ ಹೋಗ್ಬೇಕಾಗುತ್ತೆ ಹಾಗೆ ಚಿಚುಕಾಗಿ ಹೇಳಿದ್ರಿಂದ ಚೋಟು ಗಿಳಿ ಆ ಕೆಲ್ಸಕ್ಕೆ ಸರಿ ಅಂತಾನು ಹೇಳಿತ್ತು ಹಾಗೆ ಮರುದಿನದಿಂದ ಚೋಟು ಯಾವಾಗ್ಲೋ ಆ ಮಾವಿನ ತೋಟಕ್ಕೆ ಹೋಗ್ತಾ ಇದ್ಲು ಮಾವಿನ ಗಿಡಗಳಿಗೆ ನೀರ್ ಹಾಕೋದು ಹಾಗೇನೆ ಯಾರು ಬರದೇ ಇರುವ ಹಾಗೆ ನೋಡ್ಕೊಳ್ಳೋದು ಮಾವಿನ ಹಣ್ಣುಗಳೆಲ್ಲ ಸಿಹಿಯಾಗಿ ಬೆಳೆಯಕ್ಕೆ ಏನ್ ಗೊಬ್ಬರ ಹಾಕ್ಬೇಕೋ ಅದನ್ನೆಲ್ಲ ತಗೊಂಡು ಹಾಕೋದು ಈ ರೀತಿ ಕೆಲ್ಸನ ಮಾಡ್ತಿದ್ಲು ಇಲ್ಲಿ ನೋಡ್ ಚೋಟು ನಿನ್ನೆ ನನ್ನ ಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ನಡೀತು ಸುಮಾ ಜನ ಗೆಸ್ಟ್ಗಳು ಮನೆಗೆ ಬಂದಿದ್ರ ಮನೇಲೆಲ್ಲಾನು ಹಾಕಿದು ಹಾಕಿ ತರಾನೇ ಇದೆ ಕೆಲ್ಸ ಮಾಡಕೋ ಯಾರೂ ಬರ್ತಾ ಇಲ್ಲ ಮಕ್ಳು ಬೇರೆ ಬಂದಿದ್ರ ಮನೆ ಎಲ್ಲಾ ಹಾಳು ಮಾಡಿದ್ದಾರೆ ನೀನೊಂದ್ ಕೆಲ್ಸ ಮಾಡು ಮನೆಗೆ ಹೋಗಿ ಆ ಮನೆ ಕೆಲ್ಸ ಎಲ್ಲಾ ನೋಡು ಆಮೇಲೆ ಬೇಕಾದ್ರೆ ತೋಟದಲ್ಲಿ ಕೆಲ್ಸ ನೋಡ್ಬೋದು ಹಾ ಸರಿಯಮ್ಮ ನಾನು ಇವಾಗ್ಲೇ ಹೋಗ್ತೀನಿ ಹಾಗೆ ಚಿಚುಕಾಗಿ ಚೋಟಿಗಳಿಗೆ ತೋಟದ ಕೆಲ್ಸ ಮಾತ್ರ ಅಲ್ಲ ಮನೆ ಕೆಲ್ಸಾನು ಕೊಡಕ್ಕೆ ಶುರು ಮಾಡಿತು ಬೇರೆ ದಾರಿನೇ ಇಲ್ದೆ ಚೋಟುಗಿಳಿ ಕೂಡ ಚಿಚುಕಾಗೆಯ ಮನೆಗೆ ಹೋಯ್ತು ಅಲ್ಲಿ ಹೋಗಿ ನೋಡಿದ್ರೆ ಚಿಚುಕಾಗೆ ಹೇಳಿದ್ಕಿಂತ ಮನೆ ತುಂಬಾನೇ ಗಲೀಜಾಗಿತ್ತು ಎಲ್ಲಾನು ಹಾಗೇನೆ ಹಾಕಿಟ್ಬಿಟ್ಟು ಹೋಗಿದ್ರು ಅಯ್ಯೋ ದೇವ್ರೆ ಇದೇನಿದು ಹೀಗಿದೆ ಇದನ್ನ ನಾನು ಹೇಗಪ್ಪಾ ಕ್ಲೀನ್ ಮಾಡೋದು ಹಾಗಂತ ಅಂದ್ಕೊಂಡು ಚೋಟುಗಿಳಿ ಆ ಮನೇನ ಕ್ಲೀನ್ ಮಾಡಕ್ ಶುರು ಮಾಡದ್ಲು ಅಷ್ಟು ದೊಡ್ಡ ಮನೇನ ಕ್ಲೀನ್ ಮಾಡಿ ಮುಗಿಸೋಷ್ಟ್ರಲ್ಲಿ ಪಾಪ ಅವ್ಳಿಗೆ ತುಂಬಾನೇ ಸುಸ್ತಾಯ್ತು ಕಸದ್ ಬುಟ್ಟಿ ತರ ಇದ್ದ ಆ ಮನೇನ ಆ ದಿನ ಇಡೀ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಲವ್ ಪರ್ವಾಗಿಲ್ವೇ ನೀನು ಈ ಮನೆ ಕೆಲ್ಸನ ಕೂಡ ಇಷ್ಟ ಚೆನ್ನಾಗಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ತುಂಬಾ ಧನ್ಯವಾದ ಅಮ್ಮ ಕೆಲ್ಸ ಎಲ್ಲಾನು ಮುಗೀತು ಹಾಗೆ ದಿನ ಇಡೀ ಕೆಲಸ ಮಾಡಿ ತುಂಬಾ ಸುಸ್ತಾಗಿರುವ ಚೋಟುಗಿಳಿ ಮನೆಗೆ ಹೋದ್ಲವ ಮನೆಗೆ ಹೋಗಿ ಸುಸ್ತಾಗಿರೋದ್ರಿಂದ ಅವಳು ಅಡಿಗೆ ಕೂಡ ಮಾಡ್ಲೇ ಇಲ್ಲ ಹೀಗಿರುವಾಗ ಬನ್ನುಗಿಳಿಗೆ ಹಸಿವಾಗಿದ್ರಿಂದ ಅವನು ಪಕ್ಕದಲ್ಲಿದ್ದ ತುನಿಯ ಮನೆಗೆ ಹೋದ ಅರೆ ಏನ್ ಬನ್ನು ಇವತ್ತು ನಿಮ್ಮಅಮ್ಮ ಮಾಡಿದ ಸಾರು ನಿನಗೆ ಇಷ್ಟ ಇಲ್ವಾ ಏನೋ ಹಾಗೇನಿಲ್ಲ ಅಮ್ಮ ತುಂಬಾನೇ ಸುಸ್ತಾಗಿದ್ದಾರೆ ಇವತ್ತು ಅಮ್ಮ ಅಡ್ಗೆನೇ ಮಾಡಿಲ್ಲ ಹಾಗಂತ ಬನ್ನು ಹೇಳ್ದಾಗ ಟುನಿ ತಕ್ಷಣ ಅಡಿಗೆ ಮಾಡಿ ಚೋಟುಗೂ ಕೊಡದಕೋಸ್ಕರ ಬನ್ನನ ಕರ್ಕೊಂಡು ಅಲ್ಲಿಂದ ಚೋಟು ಮನೆಗೆ ಬಂದ್ಲು ಏನಾಯ್ತು ಚೋಟು ಯಾಕೆ ಸುಸ್ತಾಗಿದ್ಯಾ ಇವತ್ತು ಕೆಲ್ಸ ತುಂಬಾ ಜಾಸ್ತಿನಾ ಹೌದು ಟುನಿ ಇವತ್ತು ಚಿಚುಕಾಗೆ ಮನೆಯಲ್ಲಿ ಕೆಲ್ಸ ಇತ್ತು ತುಂಬಾನು ಸುಸ್ತಾ ಹಾಗಂತ ಚೋಟು ಹೇಳಿದಾಗ ತುನಿ ಅಡಿಗೆ ಮಾಡಿದ ಪಾತ್ರೆನ ಅಲ್ಲೇ ಇಟ್ಬಿಟ್ಟು ಅಲ್ಲಿಂದ ಅವಳ ಮನೆಗೆ ಹೋದ್ಲವ ಹೀಗೆ ಪ್ರತಿದಿನ ಚೋಟುಗಿಳಿ ಚಿಚುಕಾಗಿಯ ತೋಟದಲ್ಲೂ ಹಾಗೇನೆ ಅದರ ಮನೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇತ್ತು ದಿನಗಳು ಹೋಗ್ತಾ ಇತ್ತು ಚೋಟು ಹೇಳಿದ ಹಾಗೇನೆ ಮಾವಿನ ಮರದಲ್ಲಿದ್ದ ಕಾಯಿಗಳೆಲ್ಲ ಹಣ್ಣಾಯಿತು ಎಷ್ಟೋ ಕಷ್ಟಪಟ್ಟು ಇವುಗಳನ್ನ ತುಂಬಾ ಜೋಪಾನ್ವಾಗಿ ನೋಡ್ಕೊಂಡೆ ಇವಾಗ ನನ್ ಕೆಲ್ಸ ಮುಗಿತು ಅಂತ ಕಾಣಿಸ್ತಿದೆ ಚಿಚುಕಾಗೆ ಹತ್ರ ಹೋಗಿ ನನಗೆ ಬರ್ಬೇಕಾಗಿರುವ ಹಣನ ಕೇಳ್ಬೇಕು ಹಾಗಂತ ಅನ್ಕೊಂಡು ಚೋಟಗಿಳಿ ತುಂಬಾ ಸಂತೋಷದಿಂದ ಚಿಚುಕಾಗೆಯ ಮನೆಗೆ ಹೋಯ್ತು ಅಮ್ಮ ನೀವು ಹೇಳಿದ ಹಾಗೆ ತೋಟದಲ್ಲಿ ಎಲ್ಲಾ ಕೆಲ್ಸಾನು ನಾನು ಮಾಡಿದೀನಿ ಮರದಲ್ಲಿ ಬಿಟ್ಟಿರುವ ಹಣ್ಣುಗಳೆಲ್ಲ ತುಂಬಾನು ಸಿಹಿಯಾಗಿದೆ ನಾನು ಕಷ್ಟಪಟ್ಟು ನೀವ್ ಹೇಳಿದ ಕೆಲ್ಸನ ಮಾಡಿದೀನಿ ಅಲ್ವಾ ಕೊಡ್ತೀನಿ ಅಂತ ಹೇಳಿದ ಹಣನ ಕೊಟ್ರೆ ಸ್ವಲ್ಪ ಸಹಾಯ ಆಗುತ್ತೆ ಆ ಖಂಡಿತ ಖಂಡಿತ ಕೊಡ್ತೀನಿ ಆದ್ರೆ ನನ್ ಮನೇಲಿ ಸ್ವಲ್ಪ ಕೆಲ್ಸ ಇದೆ ಎಲ್ಲಾನು ಹಾಗೇನೆ ಇದೆ ಕೆಲ್ಸದವಳು ಬೇರೆ ಬರ್ಲಿಲ್ಲ ಆ ಕೆಲ್ಸಾನು ಸ್ವಲ್ಪ ನೀನು ಮಾಡಿ ಮುಗಿಸ್ತೀಯಾ ಹಾಗಂತ ಹೇಳ್ದಾಗ ಚೋಟು ಮನೆ ಕೆಲ್ಸ ಮಾಡಕ್ಕೆ ಹೋಯ್ತು ಆವಾಗ ಚಿಚುಕಾಗಿ ಅದ್ರ ಮನ್ಸಲ್ಲಿ ಈ ರೀತಿ ಅನ್ಕೊಳ್ತು ನಿಜಾನೇ ತೋಟದಲ್ಲಿ ಮಾವಿನ ಹಣ್ಣುಗಳನ್ನ ಚೋಟು ಚೆನ್ನಾಗಿ ಬೆಳೆಸಿದಾಳೆ ಅದೋ ಅಲ್ದೆ ಮನೆ ಕೆಲ್ಸಾನು ಚೆನ್ನಾಗಿ ಮಾಡಿ ಇದ್ದಾಳೆ ಇವಳಿಂದ ನನಗೆ ಈ ವರ್ಷ ತುಂಬಾನೇ ಲಾಭ ಆದ್ರೆ ಇವಳಿಗೆ ನಾನು ಹಣ ಕೊಡಬಾರ್ದು ಹೇಗಾದ್ರೂ ಮಾಡಿ ಇವಳಿಗೆ ಮೋಸ ಮಾಡ್ಬೇಕು ಹಾಗೆ ಚೋಟಿಗೆ ಹಣ ಕೊಡದೆ ಮೋಸ ಮಾಡ್ಬೇಕು ಅಂತ ಡಿಸೈಡ್ ಮಾಡಿತು ಚಿಚುಕಾಗೆ ಅಮ್ಮ ಮನೆ ಕೆಲ್ಸ ಎಲ್ಲಾನು ಆಯ್ತು ಕೊಡ್ಬೇಕಾಗಿರುವ ಹಣ ಕೊಡ್ತೀರಾ ಅರೆ ನಾನು ಇಲ್ಲಿಟ್ಟಿದ ನನ್ನ ಚಿನ್ನದ ನೆಕ್ಲೆಸ್ ಕಾಣಿಸ್ತಾ ಇಲ್ವಲ್ಲ ಎಷ್ಟು ಧೈರ್ಯ ಇದ್ರೆ ಅದನ್ನ ನೀನು ಕದ್ದಿರ್ತೀಯ ಇಲ್ಲ ಅಮ್ಮ ನಾನು ಯಾವಾಗ್ಲೂ ಅಂತ ಕೆಲಸ ಮಾಡೋಳಲ್ಲ ನೀನು ಇಲ್ಲಿಂದ ಹಾಗಂತ ಚಿಚುಕಾಗಿ ಚೋಟು ಮನೆಯಿಂದ ಹೊರಗಡೆ ಹಾಕಿತು ಅಳುತ್ತ ಬಂದ್ಲು ಚಿಚುಕಾಗೆ ಮನೆಯಲ್ಲಿ ನಡೆದ ಎಲ್ಲಾ ಹೇಳಿ ಅಳ್ತಾ ಇದ್ಲು ಅದನ್ನ ನೋಡಿ ತುನಿ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಆವಾಗ ಬುಜ್ಜಿಗೆ ತುಂಬಾ ಕೋಪ ಬಂತು ಎಷ್ಟ್ ಧೈರ್ಯ ಐತಿ ಇದ್ರೆ ಆ ಚಿಚುಕಾಗಿ ಚಿಕ್ಕಮ್ಮನತ್ರ ಎಲ್ಲಾ ಕೆಲ್ಸಾನು ಮಾಡಿಸ್ಕೊಂಡು ಹಣ ಕೊಡ್ತಿಲ್ವಾ ಇವತ್ತು ಅದಕ್ಕೆ ಒಂದು ಗತಿ ಕಾಣಿಸ್ತೀನಿ ಹಾಗಂತ ಅಂದ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಯಾರು ಇರುವ ಸಮಯದಲ್ಲಿ ಚಿಚುಕಾಗಿಯ ತೋಟಕ್ಕೆ ಹೋಯ್ತು ಅಲ್ಲಿ ಚಿಚುಕಾಗೆ ಮರದ ಕೆಳಗೆ ವಿಶ್ರಾಂತಿ ತಗೊಳ್ತಿತ್ತು ಇದೇ ಒಳ್ಳೆ ಸಮಯ ಅಂತ ಅಂದ್ಕೊಂಡು ಬುಜ್ಜಿ ಗುಬ್ಬಚ್ಚಿ ಮರ ಹತ್ತಿ ಅಲ್ಲಿರುವ ಮಾವಿನ ಹಣ್ಣುಗಳನ್ನ ಬುಟ್ಟಿಯಲ್ಲಿ ಕೊಯ್ದು ಹಾಕಿ ಮನೆಗ್ ತಗೊಂಡ್ ಬಂದ್ಲು ಹಾಗೆ ಆ ದಿನ ರಾತ್ರಿ ಇಡಿ ಅವಳು ಕಷ್ಟಪಟ್ಟು ಎಲ್ಲಾ ಹಣ್ಣುಗಳನ್ನ ಕಿತ್ಕೊಂಡ್ ಬಂದ್ಲು ಅರೆ ಬುಜ್ಜಿ ಏನಿದು ಇಷ್ಟ ಮಾವಿನ ಹಣ್ಣನ್ನ ಎಲ್ಲಿಂದ ತಗೊಂಡ್ ಬಂದೆ ಅಮ್ಮ ಇದನ್ನೆಲ್ಲ ಕಷ್ಟಪಟ್ಟು ಬೆಳೆಸಿದ್ದು ಚೋಟು ಚಿಕ್ಕಮ್ಮ ತಾನೆ ಹಾಗಾದ್ರೆ ಅವ್ರಿಗೆ ಹಾಕಿರೋದಲ್ವಾ ಅದಕ್ಕೆ ಮರದಲ್ಲಿರುವ ಎಲ್ಲಾ ಹಣ್ಣುಗಳನ್ನ ತಗೊಂಡ್ ಬಂದಿದ್ದು ಆಮೇಲೆ ಮರುದಿನ ಬೆಳಿಗ್ಗೆ ನಿಜ ಏನು ಅಂತ ತಿಳ್ಕೊಂಡು ಚಿಚ್ಚಕ್ಕಾಗಿ ತುನಿಗುಬ್ಬಚ್ಚಿಯ ಮನೆಗ್ ಬಂತು ಗುಜ್ಜಿ ಏನ್ ಮಾಡಿಟ್ಟಿದೀಯ ಈ ರೀತಿ ಯಾರಾದ್ರೂ ಮಾಡ್ತಾರ ಹ್ಮ್ ಯಾರ ಮಾಡ್ತಾರೋ ಏನೋ ನನಗ್ ಗೊತ್ತಿಲ್ಲಪ್ಪ ಆದ್ರೆ ನಾನಂತೂ ಇದೇ ರೀತಿ ಮಾಡೋದು ಹೌದು ಈ ಹಣ್ಣೆಲ್ಲ ನಿಮ್ ತೋಟದ ಹಣ್ಣು ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ ಅರೆ ಈ ಹಣ್ಣೆಲ್ಲ ಇದನ್ನ ಕಷ್ಟಪಟ್ಟು ಬೇಕಾದ್ರೆ ಚೋಟು ಹತ್ರ ಓಹೋ ಹಾಗಾದ್ರೆ ನೀವು ಚೋಟು ಚಿಕ್ಕಮ್ಮನ್ಗೆ ಯಾಕೆ ಹಣ ಕೊಡ್ಲಿಲ್ಲ ಹಾಗಂತ ಬುಜ್ಜಿ ಕೇಳ್ದಾಗ ಚಿಚು ಅದ್ರ ಮನ್ಸಲ್ಲಿ ಈ ರೀತಿ ಅಂದ್ಕೊಳ್ತು ನಾನು ಚೋಟುನ ಮೋಸ ಮಾಡ್ದೆ ಅಂತ ಇವ್ರಿಗೆ ಗೊತ್ತಾದ್ರೆ ಆಮೇಲೆ ನನ್ ಮಾನ ಮರಿದೆಲ್ಲಾ ಹರಾಜ್ ನನ್ ತೋಟದಲ್ಲಿ ಕೆಲ್ಸ ಮಾಡಕ್ಕೆ ನಾಳೆ ಯಾರು ಬರಲ್ಲ ಈ ವಿಷಯನ ಎಲ್ಲೇ ಬಿಟ್ಬಿಟ್ರೆ ಅದೇ ಸರಿ ಹಾಗಂತ ಹೇಳಿ ಚಿಚುಕಾಗೆ ಅಲ್ಲಿಂದ ಹೋಗ್ಬಿಡ್ತು ಬುಜ್ಜಿ ಅವಳಿಗೆ ಒಂದ್ ಪಾಠನ ಕಲ್ಸ್ಕೊಟ್ಟಿದ್ಲು ಚೋಟು ಅವಳು ಕಷ್ಟಪಟ್ಟು ಬೆಳೆಸಿದ ಮಾವಿನ ಹಣ್ಣನ ಮಾರಿ ಸುಮಾರು ಹಣನು ಸಂಪಾದನೆ ಮಾಡಿದ್ಲು ಒಂದು ದಿನ ಚಿಚ್ಚು ಕಾಗೇನು ಚೋಟು ಗಿಡಿನು ಅವರ ಹೊಲದಲ್ಲಿ ಕಷ್ಟಪಟ್ಟು ಕೆಲ್ಸ ಮಾಡಿ ಮನೆಗೆ ಬರ್ತಾ ಇದ್ರು ಆಗ ಅವರ ಎದುರಿನಲ್ಲಿ ಟೋಣಿ ಪಕ್ಷಿ ನಡ್ಕೊಂಡ್ ಬರ್ತಾ ಇದ್ಲು ಆದರೆ ಟೋಣಿ ಅವರನ್ನು ಗಮನಿಸದೆ ಅವಳ ಪಾಡಿಗೆ ಹೋಗ್ತಾ ಇದ್ಲು ಏನ್ ಟೋಣಿ ಸಂಜೆ ಕತ್ಲಾಗಕ್ಕೆ ಆಯ್ತು ಈ ಸಮಯದಲ್ಲಿ ಎಲ್ಲಿಗೋಗ್ತಿದ್ದೀಯಾ ನನ್ನ ಮಗಳಿಗೆ ಸ್ಕೂಲಲ್ಲಿ ಕಾಂಪಿಟೇಷನ್ ಇದೆ ಅಂತೆ ಅದಿಕ್ಕೆ ಶಿವಲಿಂಗವನ್ನು ಮಾಡಿ ತಗೊಂಡೋಗ್ಬೇಕಂತೆ ಅದಿಕ್ಕೆ ಮಣ್ಣು ತಗೋಬರಕ್ಕೆ ಅಂತ ಹೊಲಕ್ಕೆ ಹೋಗ್ತಾ ಇದ್ದೀನಿ ಹೌದು ಹೌದು ನನ್ ಮಗ ನೆನ್ನೆನೆ ಹೇಳ್ದ ನಾನ್ ಕೂಡ ಮಣ್ಣುನ ತಗೊಬಂದು ಅವನಿಗೆ ಶಿವಲಿಂಗವನ್ನು ಮಾಡಿ ಕೊಟ್ಟಿದ್ದೀನಿ ಇವಾಗ ಕತ್ಲೆ ಆಗ್ತಾ ಇದೆ ಅಲ್ವಾ ಇವಾಗ ಯಾಕೆ ಹೊಲಕ್ಕೆ ಹೋಗ್ತಾ ಇದ್ದೀಯ ನಾಳೆ ಹೋಗಿ ತಗೊಬಂದು ಮಾಡ್ಕೊಂಡ್ಕೊಡು ಆದ್ರೆ ನಾಳೆನೆ ಲಾಸ್ಟ್ ದಿನ ಅಂತೆ ಇವಾಗ ನಾನು ಕೈ ಬೀಸ್ಕೊಂಡು ಹೊಲಕ್ಕೆ ಹೋಗದೆ ಹಾಗೆ ಮನೆಗೋದ್ರೆ ಆಮೇಲೆ ನನ್ ಮಗಳು ಅಷ್ಟೇ ಮತ್ತೆ ಪಾಪ ಅವಳು ಕೂಡ ನನ್ ಜೊತೆ ಏನು ಕೇಳೋದಿಲ್ಲ ತಾನೆ ಬರೀ ಮಣ್ಣು ತಾನೆ ಅದು ಕೂಡ ದೇವರಿಗೋಸ್ಕರ ತಾನೆ ಸರಿ ಸರಿ ಹಾಗಾದ್ರೆ ಇರು ನಾವು ಕೂಡ ಬರ್ತೀವಿ ನಾವು ಕೂಡ ನಿನ್ಗೆ ಸಹಾಯ ಮಾಡಿದ್ರೆ ಕೆಲಸ ಬೇಗ ಮುಗಿಯುತ್ತೆ ಅಲ್ವಾ ಹಾಗೆ ಹೇಳಿ ಚಿಚ್ಚು ಮತ್ತು ಚೋಟು ಪುನಃ ಟೋಣಿ ಪಕ್ಷಿಯ ಜೊತೆ ಹೊಲಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಟೋಣಿಯತ್ರ ಕೊಟ್ರು ಟೋಣಿ ಪಕ್ಷಿ ಆ ಮಣ್ಣನ್ನು ತೆಗೆದುಕೊಂಡು ಹೋಗಿ ಬುಜ್ಜಿ ಪಕ್ಷಿಯ ಬಳಿ ಕೊಟ್ಲು ಆ ಮಣ್ಣನ್ನು ತೆಗೆದುಕೊಂಡು ಬುಜ್ಜಿ ಆ ಮಣ್ಣಿನಿಂದ ಒಂದು ಸುಂದರವಾದ ಶಿವಲಿಂಗವನ್ನು ಮಾಡಿದ್ಲು ಬುಜ್ಜಿ ನೀನು ಮಾಡಿರುವ ಈ ಶಿವಲಿಂಗ ತುಂಬಾನೇ ಚೆನ್ನಾಗಿದೆ ಸರಿ ಶಿವರಾತ್ರಿ ದಿನ ನಾವು ದೇವಸ್ಥಾನಕ್ಕೆ ಹೋಗೋಣ ನೀನ್ ಕೂಡ ಬರ್ತೀಯ ಆ ಅದಲ್ಲಮ್ಮ ನಮ್ಮ ಟೀಚರ್ ಶಿವಲಿಂಗವನ್ನು ಮಾಡ್ಕೊಂಡ್ ಬರಕ್ ಕೇಳಿದಾರೆ ಅಲ್ವಾ ಶಿವರಾತ್ರಿ ದಿನ ನಮ್ಮ ಸ್ಕೂಲಲ್ಲಿ ನಮ್ಮ ಕೈಯಿಂದನೇ ಪೂಜೆನ ಮಾಡಿಸ್ತೀನಿ ಅಂತ ಹೇಳಿದ್ರಮ್ಮ ಹಾಗಾದ್ರೆ ಅವತ್ತು ನಿನ್ ಜೊತೆ ನಾನು ಹೇಗಮ್ಮ ದೇವಸ್ಥಾನಕ್ಕೆ ಬರಕ್ ಆಗುತ್ತೆ ನೀನೇ ಸ್ವಲ್ಪ ಯೋಚನೆ ಮಾಡಿ ಹೇಳು ನೋಡೋಣ ಹಾಗಾದ್ರೆ ಸರಿ ನೀವು ಪೂಜೆನ ಬೆಳಿಗ್ಗೆನೆ ಮಾಡ್ಬಿಡ್ತೀರಲ್ವಾ ನಾನು ಸಂಜೆ ನಿನ್ನ ಕರ್ಕೊಂಡೋಗ್ತೀನಿ ಆ ಸರಿ ಆಯ್ತಮ್ಮ ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಬುಜ್ಜಿ ಬೇಗನೆ ಎದ್ದು ರೆಡಿಯಾಗಿ ಸ್ಕೂಲಿಗೆ ಹೋಗಕ್ಕೆ ಅಂತ ಶಿವಲಿಂಗವನ್ನು ತೆಗೆದುಕೊಂಡು ಸ್ಕೂಲಿಗೆ ಹೋದ್ಲು ಬುಜ್ಜಿ ಸ್ಕೂಲಿಗೆ ಹೋಗಿ ತುಂಬಾ ಸಮಯ ಆದ್ರೂ ಕೂಡ ಟೋಣಿ ಪಕ್ಷಿ ಏನೋ ಯೋಚನೆ ಮಾಡ್ಕೊಂಡು ಹಾಗೇನೇ ಕೂತಿದ್ಲು ಸ್ವಲ್ಪ ಸಮಯದ ನಂತರ ಅವಳು ನಿಧಾನವಾಗಿ ಎದ್ದು ಹೊರಗೆ ಬಂದ್ಲು ಆಗ ಆಲಮರದ ಹತ್ತಿರ ಚಿಚ್ಚುಕಾಗೆ ಮತ್ತು ಚೋಟಗಿಳಿ ನಿಂತು ಮಾತಾಡ್ತಿದ್ರು ಅವರನ್ನು ನೋಡಿ ಟೋಣಿ ಪಕ್ಷಿ ಅವರ ಬಳಿ ಬಂದು ಕೂತ್ಕೊಂಡ್ಲು ಅವರ ಪಕ್ಕ ಕೂತಿದ್ರು ಕೂಡ ಅವಳು ಏನೋ ವಿಚಾರದ ಬಗ್ಗೆ ಯೋಚನೆನ ಮಾಡ್ತಾ ಇದ್ಲು ಏನ್ ಟೋಣಿ ಏನ್ ಯೋಚನೆ ಮಾಡ್ತಿದ್ದೀಯಾ ಹ್ಮ್ ಇದ್ರಲ್ಲಿ ಏನಿದೆ ಚೋಟು ಅವಳ ಮಗಳಿಗೆ ಫಸ್ಟ್ ಪ್ರೈಸ್ ಬರ್ತದಾ ಇಲ್ವಾ ಅಂತ ಯೋಚನೆ ಮಾಡ್ತಿರ್ತಾಳೆ ಅಷ್ಟೇ ತಾನೇ ಹ್ಮ್ ಹ್ಮ್ ಅದೇನೂ ಇಲ್ಲ ನಾವು ಮರ್ತೋಗಿರುವ ವಿಚಾರದ ಬಗ್ಗೆನೆ ನಾನು ಯೋಚನೆ ಮಾಡ್ತಿದ್ದೀನಿ ನಾವು ಏನ್ ಮರ್ತ್ಬಿಟ್ಟು ಬಿಟ್ಟು ಹೇಳು ಟೋಣಿ ಹಾಗೆ ನಾವು ಏನ್ ಮರ್ತಿದೀವಿ ಚಿಕ್ಕ ಮಕ್ಕಳಾದ್ರೂ ಕೂಡ ನಮ್ಮ ಮಕ್ಕಳು ಶಿವರಾತ್ರಿಯ ದಿನ ಶಿವನಿಗೆ ಪೂಜೆ ಮಾಡ್ತಿದ್ದಾರೆ ಆದ್ರೆ ನಾವೆಲ್ಲರೂ ಹೆಸರಿಗೆ ಮಾತ್ರ ಮಾತಾಡ್ತೀವಿ ಹೊರತು ನಾವೆಲ್ಲರೂ ಸೇರಿ ಸಂತೋಷದಿಂದ ಆ ಶಿವಲಿಂಗಕ್ಕೆ ಯಾವತ್ತೂ ಪೂಜೆ ಮಾಡ್ಲಿಲ್ವಲ್ಲ ಹೌದು ಟೋಣಿ ಈ ಲೂಸಿನ ನೋಡಿ ಕೂಡ ತುಂಬಾನೇ ದಿನಗಳಾಯಿತು ಹೌದು ಹೌದು ಹೇಗೋ ಶಿವರಾತ್ರಿ ಹಬ್ಬ ಬರ್ತಾ ಇದೆ ನಾವೆಲ್ಲರೂ ಸೇರಿ ಆ ಶಿವನಿಗೆ ಪೂಜೆನ ಮಾಡ್ಬೇಕು ಹೌದು ಟೋಣಿ ಎಲ್ಲರೂ ಸೇರಿ ಖಂಡಿತವಾಗಿ ಹಬ್ಬ ಆಚರಣೆ ಮಾಡೋಣ ಹೀಗೆ ಊರಲ್ಲಿ ಇರುವವರ ಜೊತೆ ಕೂಡ ಮಾತಾಡಿ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ತೀರ್ಮಾನವನ್ನು ಮಾಡಿದ್ರು ಆ ನಂತರ ಟೋಣಿ ಪಕ್ಷಿ ಲೂಸಿ ಪಕ್ಷಿಯ ಮನೆಗೆ ಹೋಗಿ ಶಿವರಾತ್ರಿ ಹಬ್ಬವನ್ನು ಎಲ್ಲರೂ ಸೇರಿ ಆಚರಣೆ ಮಾಡೋಣ ಅಂತ ಹೇಳಿತು ಚಿಚ್ಚು ಮತ್ತು ಚೋಟು ಪಕ್ಷಿ ಮಗೀಗರುಡನ ಮನೆಗೆ ಹೋಗಿ ವಿಷಯವನ್ನು ಹೇಳಿದ್ರು ಮೊದಲು ಗರುಡ ನನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಚಿಚ್ಚು ಮತ್ತು ಚೋಟುಗಿಳಿ ಅದನ್ನು ಬಿಡಲೇ ಇಲ್ಲ ಆ ನಂತರ ಗರುಡ ಸರಿ ಅಂತ ಒಪ್ಪಿಕೊಂಡಿತು ಅದರಿಂದ ಅವರೆಲ್ಲರೂ ಶಿವರಾತ್ರಿ ಹಬ್ಬದ ದಿನ ಶಿವರಾತ್ರಿಯನ್ನು ಚೆನ್ನಾಗಿ ಆಚರಣೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು ಹೀಗೆ ಅವರೆಲ್ಲರೂ ತೀರ್ಮಾನ ಮಾಡಿದ ಹಾಗೇನೆ ಶಿವರಾತ್ರಿ ಹಬ್ಬದ ದಿನ ಬೆಳಿಗ್ಗೆನೆ ಮೂರು ಗಂಟೆಗೆ ದೇವಸ್ಥಾನದ ಬಳಿ ಬಂದ್ರು ಮಗಿಗರುಡ ಎಲ್ಲ ತಗೊಬಂದು ಅಲ್ಲಿ ಬೆಂಕಿಯನ್ನು ಹಾಕಿತು ಆಗ ಚೋಟು ಪಕ್ಷಿ ಮತ್ತು ಟೋಣಿ ಪಕ್ಷಿ ಪಾಯಸವನ್ನು ಮಾಡಿದ್ರು ಹೀಗೆ ಅವರು ಪ್ರಸಾದವನ್ನು ಮಾಡಿ ಅವರ ಮಕ್ಕಳ ಬಳಿ ತಗೊಂಡೋಗಿ ಕೊಟ್ಟು ನೀವು ಮಾಡಿರುವ ಲಿಂಗದ ಬಳಿ ಈ ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿ ಅಂತ ಹೇಳಿದ್ರು ಅದರಿಂದ ಆ ಮಕ್ಕಳು ಕೂಡ ಆ ಪ್ರಸಾದವನ್ನು ತೆಗೆದುಕೊಂಡು ಸ್ಕೂಲಿಗೆ ಹೋದ್ರು ಆ ನಂತರ ಅವರೆಲ್ಲರೂ ಶಿವಲಿಂಗವನ್ನು ಒಳಗೆ ಹೋಗಿ ನೋಡಿ ಶಿವನ ದರ್ಶನವನ್ನು ಮಾಡಿದ್ರು ಅವರು ಮಾಡಿ ತಂದಿರುವ ಪ್ರಸಾದವನ್ನು ಲಿಂಗದ ಮುಂದೆ ಇಟ್ಟು ಅಭಿಷೇಕವನ್ನು ಮಾಡಿದ್ರು ಆ ನಂತರ ಹೂವಿನಿಂದ ಶಿವನಿಗೆ ಅಲಂಕಾರ ಮಾಡಿ ಎಲ್ಲರೂ ದೇವಸ್ಥಾನದಿಂದ ಹೊರಗೆ ಬಂದು ಕೂತ್ರು ಆಗ ಚಿಚ್ಚುಕಾಗೆ ಪ್ರಸಾದವನ್ನು ತಂದು ಎಲ್ಲರಿಗೆ ತಿನ್ನಲು ಕೊಟ್ಟಿತು ಆ ನಾವೆಲ್ಲರೂ ಈ ರೀತಿ ಒಟ್ಟಿಗೆ ಕೂತು ಹಬ್ಬವನ್ನು ಆಚರಣೆ ಮಾಡಿ ಎಷ್ಟು ದಿನ ಆಯ್ತಲ್ವಾ ಇವತ್ತು ಆ ದೇವರ ಆಶೀರ್ವಾದದಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ ನೋಡಿದೀಯ ಟೋಣಿ ಅವತ್ತು ಮನೆಗೆ ಹೋಗಿ ಕರ್ದಾಗ ನನ್ನಿಂದ ಬರಕ್ಕಾಗದಿಲ್ಲ ಆಗೋದಿಲ್ಲ ಅಂತ ಹೇಳ್ತು ಇದು ಇವಾಗ ಚೆನ್ನಾಗಿದೀಯಂತೆ ಹೋದ್ರೆ ಹೋಗ್ಲಿ ಬಿಡಿ ಚಿಚ್ಚು ಇವಾಗ ಬೆಳಿಗ್ಗೆ ಪೂಜೆ ಮುಗಿಯಿತು ಇನ್ನು ಸಂಜೆ ಪೂಜೆ ಆಗ್ಬೇಕು ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗಿ ಮನೆಗ್ ಬಂದ್ಬಿಡ್ತಾರೆ ಅವರಿಗೆ ತಿನ್ಲಿಕ್ಕೆ ಕೂಡ ಏನಾದ್ರೂ ಅಡಿಗೆ ಮಾಡ್ಬೇಕು ಅಯ್ಯೋ ಅದಕ್ಕೆ ಯಾಕೆ ಟೋಣಿ ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀಯಾ ನಾವೆಲ್ಲ ಇದ್ದೀವಲ್ಲ ಎಲ್ಲರೂ ಸೇರಿ ಮಾಡಿದ್ರೆ ಒಂದು ಗಳಿಗೆಯಲ್ಲಿ ಮುಗಿಯುತ್ತೆ ಹೀಗೆ ಎಲ್ಲರೂ ಸೇರಿ ದೇವಸ್ಥಾನದಲ್ಲೇ ತರಕಾರಿ ಕಟ್ ಮಾಡಿ ಅಡುಗೆಯನ್ನು ಮಾಡಿದ್ರು ಅಷ್ಟರಲ್ಲಿ ಸ್ಕೂಲ್ ಮುಗಿದು ಮಕ್ಕಳು ಕೂಡ ಅಲ್ಲಿಗೆ ಬಂದ್ರು ಅವರ ಸ್ಕೂಲಲ್ಲಿ ಶಿವಲಿಂಗದ ಪೂಜೆ ಹೇಗೆ ನಡೀತು ಅಂತ ತನ್ನ ತಂದೆ ತಾಯಿ ಜೊತೆ ಹೇಳ್ತಾ ಇದ್ರು ಹೀಗೆ ಮಕ್ಕಳೆಲ್ಲ ಜೊತೆಗೂಡಿರುವುದರಿಂದ ಆ ದೇವಸ್ಥಾನ ತುಂಬಾನೇ ಚೆನ್ನಾಗಿತ್ತು ಹೀಗೆ ಎಲ್ಲರೂ ಜೊತೆಗೂಡಿ ಸೇರಿ ಒಬ್ಬರಿಗೊಬ್ಬರು ಸಹಾಯ ಮಾಡಿ ಅಡುಗೆಯನ್ನು ಮುಗಿಸಿದ್ರು ಆ ನಂತರ ಎಲ್ಲರೂ ಜೊತೆಗೆ ಕೂತು ಊಟವನ್ನು ಮಾಡಿದ್ರು ಹ್ಮ್ ಹೇಳಕ್ಕೋದ್ರೆ ಶಿವರಾತ್ರಿ ಹಬ್ಬದ ದಿನ ಎಲ್ಲರೂ ಉಪವಾಸ ಇರ್ತಾರೆ ಆದ್ರೆ ಯಾರು ನಮ್ಮ ರೀತಿ ಹೀಗೆ ಜೊತೆ ಸೇರಿ ಅಡುಗೆನ ಮಾಡಿ ಹೀಗೆ ಕೂತ್ಕೊಂಡು ತಿಂತಾ ಇರ್ತಾರೆ ಹೇಳಿ ಹೀಗೆ ಎಲ್ಲರೂ ಜೊತೆ ಸೇರಿ ಸಂತೋಷದಿಂದ ಊಟ ಮಾಡಿ ಮುಗಿಸಿದ್ರು ಆ ನಂತರ ಗರುಡ ಶಿವನ ಬಗ್ಗೆ ಶಿವನ ಪೂಜೆಯ ಬಗ್ಗೆ ಎಲ್ಲ ಮಕ್ಕಳಿಗೆ ಕೂರಿಸಿಕೊಂಡು ಹೇಳ್ಕೊಡ್ತಾ ಇತ್ತು ಚಿಕ್ಕ ಮಕ್ಕಳೆಲ್ಲ ತಮ್ಮ ಮನಸೊಳಗೇನೆ ಓಂ ನಮ ಶಿವಯ ಅಂತ ಹೇಳಿಕೊಂಡು ಆ ಕಥೆಯನ್ನು ಕೇಳ್ಕೊಂಡಿದ್ರು ಆ ನಂತರ ಎಲ್ಲಾ ಪಕ್ಷಿಗಳು ತಮ್ಮ ತಮ್ಮ ಮಕ್ಕಳನ್ನು ಅವರ ಮನೆಗೆ ಕರ್ಕೊಂಡೋಗಿ ಸ್ನಾನ ಮಾಡಿ ರೆಡಿ ಮಾಡಿಸಿ ಅವರು ಕೂಡ ರೆಡಿಯಾದ್ರು ಸಂಜೆ ಆದಾಗ ಎಲ್ಲರೂ ಸೇರಿ ಪುನಃ ದೇವಸ್ಥಾನಕ್ಕೆ ಬಂದ್ರು ಈ ಸಲ ಸಂಜೆ ಸಮಯದಲ್ಲಿ ಎಲ್ಲಾ ಮಕ್ಕಳು ಬಂದು ಒಬ್ಬರಾದ ಮೇಲೆ ಒಬ್ಬರು ಶಿವನಿಗೆ ಇಷ್ಟವಾದ ಅಭಿಷೇಕವನ್ನು ಒಬ್ಬರಾದ್ಮೇಲೆ ಒಬ್ರು ಮಾಡಿ ಮುಗಿಸಿದ್ರು ಹೀಗೆ ಅವರೆಲ್ಲರೂ ಸೇರಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ರು ದೇವಸ್ಥಾನದ ಪುರೋಹಿತರು ಕೂಡ ಪೂಜೆಯನ್ನು ಮಾಡಿ ಎಲ್ಲಾ ಪ್ರಸಾದವನ್ನು ಬಂದಿರುವವರಿಗೆ ಕೊಟ್ರು ಹೀಗೆ ಎಲ್ಲರೂ ಯಾವಾಗ್ಲೂ ದೇವಸ್ಥಾನಕ್ಕೆ ಬಂದು ಈ ರೀತಿ ಕಷ್ಟಪಟ್ಟು ಪೂಜೆಯನ್ನು ಮಾಡಿದ್ದೇ ಇಲ್ಲ ಈ ದಿನ ಪೂಜೆ ಮಾಡಿ ಅವರು ತುಂಬಾನೇ ಸಂತೋಷವಾಗಿದ್ರು ಆ ದಿನ ರಾತ್ರಿ ಅವರೆಲ್ಲರೂ ದೇವಸ್ಥಾನದಲ್ಲೇ ಉಳಿದುಕೊಳ್ಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು ಪ್ರತಿ ಒಬ್ಬೊಬ್ರು ಶಿವನಿಗೆ ಹಾಡನ್ನು ಹಾಡುವಾಗ ಅವರ ಮಕ್ಕಳಿಗೆ ಅದರ ಅರ್ಥವನ್ನು ಕೂಡ ಹೇಳಿಕೊಡ್ತಾ ಇದ್ರು ಹೀಗೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಶಿವನ ನಾಮ ಆ ದೇವಸ್ಥಾನದ ಸುತ್ತಲೂ ಕೇಳ್ತಾನೇ ಇತ್ತು ಹೀಗೆ ಬೆಳಿಗ್ಗೆ ಆಗುವ ತನಕ ಎಲ್ಲಾ ಪಕ್ಷಿಗಳು ನಿದ್ರೆ ಮಾಡದೆ ಆ ದೇವಸ್ಥಾನದಲ್ಲೇ ಉಳಿದುಕೊಂಡು ಬೆಳಿಗ್ಗೆ ಆದ್ಮೇಲೆ ಮನೆಗೆ ಹೊರಟೋದ್ರು ಅಂದಿನಿಂದ ಪ್ರತಿ ವರ್ಷ ಶಿವರಾತ್ರಿಯನ್ನು ಈಗೇನೆ ಆಚರಣೆ ಮಾಡ್ಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು